ಇವತ್ತು ನಾನು ರೆಗ್ಯುಲರ್ ಮೇಕಪ್ ಹೇಗೆ ಮಾಡುದು ಅಂತ ಹೇಳಿಕೊಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಕೆಲ್ಲಿ ಕ್ರೀಮ್. ಕೆಲ್ಲಿ ಕ್ರೀಮ್ ಅನ್ನ ಸನ್ಸ್ಕ್ರೀನ್ ಕ್ರೀಮ್ ತರಹಾಗಿ ಯೂಸ್ ಮಾಡಬಹುದು, ಬ್ಯೂಟಿ ಕ್ರೀಮ್ ಆಗಿ ಯೂಸ್ ಮಾಡಬಹುದು. ಆಲ್ ಇನ್ ಒನ್. ಇದು ಜಾಸ್ತಿಯಾಗಿ ಹೊರಗಡೆ ಹೋಗುವಾಗ ರೆಗ್ಯುಲರ್ ಮೇಕಪ್ ಎಲ್ಲ ಮಾಡುವಾಗ ಕೆಲ್ಲಿ ಕ್ರೀಮ್ ಅನ್ನೇ ಯೂಸ್ ಮಾಡೋದು. ಮಸ್ಕಾರ ಬ್ರಷ್ ತಗೊಂಡು ಜಸ್ಟ್ ಹೈಬ್ರೋಗ್ ಈ ರೀತಿ ಕೋಮ್ ಮಾಡಿ ಕೊಡ್ತೀನಿ. ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಕಾಜಲ್. ಸ್ಮಜ್ ಪ್ರೂಫ್ ಆಗಿರುತ್ತೆ. ಸಮ್ಟೈಮ್ಸ್ ನಾನು ಯೂಸ್ ಮಾಡೋದು ಸುರ್ಮ. ಇವಾಗ ಸುರ್ಮ ಖಾಲಿಯಾಗಿರೋದ್ರಿಂದ ನಾನು ಈ ಒಂದು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಕಾಜಲ್ಗಿಂತ ಸುರ್ಮ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಸುರ್ಮ ಹಾಕಿದಾಗ ಕಣ್ಣು ಒಂಥರ ತಂಪಾಗಿ ಫೀಲ್ ಆಗುತ್ತೆ. ಕಾಜಲ್ ಎಲ್ಲ ತಿಕ್ಕಾಗಿ ಅಪ್ಲೈ ಮಾಡುವಾಗ ಸ್ವಲ್ಪ ಹೀಟಾಗಿ ಒಂಥರ ಕಣ್ಣು ರೆಡ್ನೆಸ್ ಆಗಿ ಬರೋದುಂಟು. ಆನಂತರ ಕಣ್ಣಿನ ಮೇಲೆ ಜಸ್ಟ್ ಲೈಟಲ್ಲಿ ಹೈ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಐಲೈನರ್ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಲೈಟಾಗಿ ಈ ರೀತಿ ಅಪ್ಲೈ ಮಾಡಿ ಕೊಡ್ತಾ ಇದ್ದೀನಿ. ನಾನು ಮೇಕಪ್ ಎಲ್ಲ ಮಾಡುವಾಗ ಜಾಸ್ತಿಯಾಗಿ ನನ್ನ ಫಿಂಗರ್ ಯೂಸ್ ಮಾಡ್ತೀನಿ, ಬ್ರಷ್ ಎಲ್ಲ ಯೂಸ್ ಮಾಡೋದಿಲ್ಲ. ಅನಂತರ ನಾನು ರೆಗ್ಯುಲರ್ ಯೂಸ್ ಮಾಡುವಂತಹ ಮಸ್ಕಾರವನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಮಸ್ಕಾರ ನಾನು ಫ್ಯಾನ್ಸಿ ಶಾಪಿಂದ ಪರ್ಚೇಸ್ ಮಾಡಿರೋದು. ಇನ್ಸೈಟ್ ಮಸ್ಕಾರ 199 rupees ಏನೋ ಕೊಟ್ಟಿದ್ದೀನಿ. ಬಟ್ ಓಕೆ, ಲಾಂಗ್ ಲಾಸ್ಟಿಂಗ್ ಅಂತ ಕೇಳಿದರೆ ಇದು ವಾಟರ್ ಪ್ರೂಫ್ ಅಲ್ಲ, ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ರೆಗ್ಯುಲರ್ ಆಗಿ ಆಫೀಸ್ಗೆ ಅಥವಾ ಕಾಲೇಜಿಗೆ ಹೋಗಬೇಕಾದ್ರೆ ಜಸ್ಟ್ ಈ ಒಂದು ಮಸ್ಕಾರ ಬೆಸ್ಟ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಲಿಪ್ ಲೈನರ್ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಆಗಿ ನೀವು ಮೇಕಪ್ ಯೂಸ್ ಮಾಡುವವರಾಗಿದ್ದರೆ ದಯವಿಟ್ಟು ಡಾರ್ಕ್ ಶೇಡ್ ಇರುವಂತಹ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಬೇಡಿ, ಪಿಗ್ಮೆಂಟೇಷನ್ ಬರುತ್ತೆ. ಲಿಪ್ನ ಸೈಡಲ್ಲಿ ಜಸ್ಟ್ ಒಂದು ಲಿಪ್ ಲೈನರ್ ಯೂಸ್ ಮಾಡಿ. ಇದೇ ರೀತಿ ನಾನು ಜಾಸ್ತಿಯಾಗಿ ಲಾಂಗ್ ಲಾಸ್ಟಿಂಗ್ ಆಗಿ ನೋಡ್ತೀನಿ. ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ಲಿಪ್ ಲೈನರ್ ಆಗಿ ಯೂಸ್ ಮಾಡಿದಾಗ ಇದೊಂಥರ ಲಾಂಗ್ ಲಾಸ್ಟಿಂಗ್ ಆಗಿ ಬಂದು ನಿಲ್ಲುತ್ತೆ. ರೆಗ್ಯುಲರ್ ಮೇಕಪ್ ಮಾಡೋರು ಲಿಪ್ ಬಾಮ್ ಅಥವಾ ಈ ಮೇಬಲಿನಲ್ಲಿ ಕಲರ್ ಲಿಪ್ ಬಾಮ್ ಬರುತ್ತೆ, ಅದನ್ನೇ ಯೂಸ್ ಮಾಡಿ. ಆ ರೀತಿ ಆ ಒಂದು ಲಿಪ್ ಬಾಮನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಕಲರ್ ಕೂಡ ಸಿಗುತ್ತೆ, ಹಾಗೆಯೇ 17 hours ಲಾಂಗ್ ಲಾಸ್ಟಿಂಗ್ ಬರುತ್ತೆ. ನಿಮ್ಮ ಲಿಪ್ಪಿಗಂತೂ ಪಿಗ್ಮೆಂಟೇಷನ್ ಬರೋದಿಲ್ಲ. ಪರ್ಸ್ನಲಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರೋದು, ನಾನು ಜಾಸ್ತಿಯಾಗಿ ಮೈಗ್ಲ್ಯಾಮ್ ಅವರ ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಆ್ಯಂಡ್ ಮೇಬಲಿನ್ ಅವರ ಲಿಪ್ ಬಾಮ್ ಕೂಡ ಯೂಸ್ ಮಾಡ್ತೀನಿ. ಅದರಲ್ಲಿ ರೆಡ್ ಆ್ಯಂಡ್ ಪಿಂಕ್. ಇದು ಜಸ್ಟ್ ಫ್ಯಾನ್ಸಿ ಸ್ಟೋರಿಂದ ಪರ್ಚೇಸ್ ಮಾಡಿರುವಂಥ ಲಿಪ್ ಗ್ಲೋಸ್. ಜಸ್ಟ್ 67 rupees ಏನೋ ಕೊಟ್ಟಿದ್ದೀನಿ. ಶಿಮ್ಮರ್ ಲಿಪ್ ಗ್ಲೋಸ್ ಇದು. ಫೈನಲ್ ಲುಕ್ ಇಷ್ಟೇ ಇರೋದು. ಯಾವ್ದಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.